ತಂದನಾನ ತಂದನ ತಾನನ್ನ ಪ್ರೇಕ್ಷಕರೆಲ್ಲ, ಮಳವಳ್ಳಿ ಮಹಾದೇವ ಸ್ವಾಮಿ ಶರಣು ಶರಣಾರ್ಥಿ. ನಾನು ನಿಂಗರಾಜಮ್ಮನ ಕಥೆ ಹಾಡಿದ್ದಾಗ ಮೈಸೂರು ದಳವಾಯ ಅರಸವರು ತನ್ನ ಸೈನ್ಯನೆಲ್ಲ ಕಟ್ಕೊಂಡು ತನ್ನ ಸೋದರ ಮಾವನಾದಂಥ ಪಿರಿಯಪಟ್ಟಣದ ವೀರಾಜಿ ಅರಸರ ಜೊತೆಯಲ್ಲಿ ಜಗಳಕ್ಕೆ ಅವರೆಲ್ಲರೂ ಸೈನ್ಯ ಕಟ್ಕೊಂಡು ಗುಂಗ್ರಾಲ್ ಛತ್ರದ ಹತ್ರ ಹೋಗಿ ಡೇರೆ ಹೊಡೆದು ಸೈನ್ಯನೆಲ್ಲ ಕೂಚ್ ಮಾಡಿ ಅಲ್ಲಿ ನಿಂತಿದ್ದರು. ಇವಾಗ ಪಿರಿಯಪಟ್ಟಣ ಕಾಳಗಕ್ಕೆ ಹೋಗುವಂಥ ತನ್ನ ಸೋದರ ಮಾವನ ಜೊತೆಯಲ್ಲಿ ಕದನಕ್ಕೆ ಹೋಗ್ತಕ್ಕಂಥ ಮೈಸೂರು ದಳವಾಯ ಅರಸವರು ಗುಂಗ್ರಾಲ್ ಛತ್ರದಿಂದ ಅವರು ಸೈನ್ಯ ಪರಿವಾರ ಸಮೇತರಾಗಿ ಎಲ್ಲರೂ ಪಿರಿಯಪಟ್ಟಣಕ್ಕೆ ಅವರು ಕಾಳಗಕ್ಕೆ ಹೋಗುವಂಥ ಸಂದರ್ಭವನ್ನು ಹಾಡ್ತಾ ಇದ್ದೀನಿ. ದೀರ್ಘಾಸೆ ದುಂಡುಡುಗೆ ಹುಟ್ಟುಕೊಂಡು ದಳವಾಯಿ ಸ್ವಾಮಿ ಕೋರ ಪೇಟವ ತಲೆಗೆ ಹುಟ್ಟುಕೊಂಡು ಸ್ವಾಮಿಯವರು ಬಿಳಿಯ ಕುದುರೆ ಬೇಗ ಏರವರೇ ಮರಗಾಲವ್ರ ಮುಂದೆ ಬಿಟ್ಟುಕೊಂಡು ಮೈಸೂರು ದಳವಾಯಿ ಆ ಮೀಸೆ ಬಂಟರ ಒಂದಿಗೆ ಕರ್ಕಂಡ ಹಿಂದೆ ಮುಂದೆ ಜಂತಿಗಳ ಕುಟುಕೊಂಡ ಅಯ್ಯ ಮುಂದೆ ಮುಂದಕ್ಕೆ ರಾಣೆ ನಡೆಯಿತು ಆ ಕತ್ತೆ ಮಳವಾಡಕ್ಕೆ ಸಪ್ತಮ ಸಮರಾತ್ರಿ ಒತ್ತಡಿ ಸೇರಿತು ಅವರು ಗುಂಗ್ರಾಲ್ ಛತ್ರದಿಂದ ತನ್ನ ಸೈನ್ಯನೆಲ್ಲ ಕೂಚ್ ಮಾಡಿ ಕರ್ಕೊಂಡು ಬಿಳಿ ಕುದುರೆ ಮೇಲೆ ಕುಂತ್ಕೊಂಡು ದಳವಾಯರ್ಸವರು ಬರ್ತಾ ಇದ್ದಾರೆ. ಮದ್ದುಗುಂಡು ಪಿರಂಗಿ ಜಮಾಯಿಸಿ ಮೈಸೂರು ದಳವಾಯವರು ಹಿಂದೆ ಮುಂದೆ ಜಟ್ಟಿಗಳ ಬುಟ್ಕೊಂಡು ಮುಂದೆ ಮುಂದಕ್ಕೆ ರಾಣಿ ನಡೀತಂತೆ ಕಟ್ಟೆ ಮಳವಾಡಿಯಿಂದ ಸಪ್ತಮ ಸಮರಾತ್ರಿ ಹೊತ್ತಿಗೆ ಎಲ್ಲರೂ ಹೋಗಿ ಅಲ್ಲಿ ಸೇರೈತಂತೆ ತನ್ನ ಸೈನ್ಯ. ಎಲ್ಲರೂ ಹೋಗಿ ಸೇರಿದಾಗ ಅಯ್ಯ ಕಟ್ಟೆ ಮಳವಾಡಿ ಪುಟ್ಟರಾಜ ಅರಸನಿಗೆ ದಳವಾಯಿ ಸ್ವಾಮಿಯವರು ಬರುತ್ತಾರೆ ಅಯ್ಯ ನಿಂತಲ್ಲೇ ಮಾಲೆ ಕಳಿಸವ್ರೆ ದಳವಾಯಿ ಸ್ವಾಮಿ ಆ ಕಟ್ಟೆ ಮಳವಾಡಿ ಪುಟ್ಟರಾಜ ಅರಸರಿಗೆ ಪಟ್ಟಣಿಗೆ ದಂಡೆತ್ತಿ ಬಂದಿವ್ನಿ ರಾಜ ಅರಸ ನಾವು ದಾರಿ ಮಾರ್ಗ ಕಂಡವರನ್ನು ಅಯ್ಯ ದಾರಿ ಮಾರ್ಗ ಕಂಡವರಲ್ವಲ್ಲೋ ರಾಜ ಅರಸರವರೇ ಚೋರು ಬಾಗಲ ತೋರಿ ಕೊಡಬೇಕು ತೋರು ಬಾಗಿಲ ತೋರು ಕೊಡುತ್ತೀನಿ ಆರುಗಳಿಗೆ ಮೂರನೇ ಜಾಮಕ್ಕೆ
ಸೇರ್ಸು ಅನುಗುಣಪ್ಪೆ ಅರಸರ ಕರೆಸವರೆ ಕೇಳಿ ಮೈಸೂರಿಗೆ ನಾವು ಸಪೋರ್ಟ್ ಮಾಡಬೇಕು ಅಯ್ಯ ಕಣ್ಣ ಕಿಳಿಸಿ ಕಾಲ ಕುಯಿಸಿದ ಆವಿರಾಜ ದೊರೆ ಇಷ್ಟು ದಿನಕ್ಕೆ ಈ ಸಂಭು ಸಿಕ್ಕಿತು ಅಯ್ಯವನು ಈಗ ದಂಡೆತ್ತಿ ಬಂದವನೇ ಕಿರಿಯ ಪಟ್ಟಣದ ಚೋರು ಬಾಗಲ ತೋರಿಸಿಕೊಡಬೇಕು ಚೋರು ಬಾಗಲ ತೋರಿಸಿಕೊಡ್ತೀನಿ ಕಿರಿಯ ಪಟ್ಟಣವ ಸೂರ್ಯ ಮಾಡಲು ಸಾಧ್ಯವಾದೀತೆ ಗಂಡ ಕೂತು ಮಾಡಿಕೊಂಡ್ರಲ್ಲೋ ಮೈಸೂರು ದಳವಾಯಿ ಅಲ್ಲಿಂದ ಆಲೆ ಎತ್ತು ಬರುತ್ತಾರೆ ಅವನ ರಾಜ್ಯವು ನನ್ನ ರಾಣ್ಯವೇ ಇಲ್ಲಿ ಬೀಚ್ಗೆ ಸೂರ್ಯ ಮಾಡ್ರಯ್ಯ ಬಣ್ಣ ಬಣ್ಣನೆ ನೆಯ್ಯುತ್ತ ಬಂತಲ್ಲೋ ದಳವಾಯಿ ಗಂಡು ಸಣ್ಣ ಹಳ್ಳಿಯ ಸೂರ್ಯ ಮಾಡಿತು ದಳವಾಯಿರಂಡು ಆ ತಿಪ್ಪಲಪುರವ ಸೂರ್ಯ ಮಾಡಿತ್ತು ಕೊಟ್ಟಗಾಲವ ಸೂರ್ಯ ಮಾಡಿತ್ತು ಮಾರುಕಟ್ಟೆ ಹಳ್ಳಕ್ಕೆ ಬಂದ್ರು ದಳವಾಯಿ ಪರಿಚಯ ಚಿಲ್ಕುಂಡದ ಚಿತ್ತಿಗೆ ಬಂದ್ರಲ್ಲು ಮೈಸೂರು ದಳವಾಯಿ ಚಂದ ನೋಡಿದಳು ಚಿಲ್ಕುಂಡದ ಮಾರಮ್ಮ ಚಂದ ನೋಡಿದಳು ಓಡಿಯಮ್ಮ ಆವಾಗ ನೋಡಿ ಓಡಿ ಓಡಿಯಾಗ ಬರುತ್ತಾಳೆ ಸೈನ್ಯನೆಲ್ಲ ಕಟ್ಕೊಂಡು ಬರುವಾಗ ಚಿಲ್ಕುಂದದ ಹತ್ರ ಬಂದಾಗ ಚಿಲ್ಕುಂದದ ಮಾರಮ್ಮ ಓಣಿಯಮ್ಮ ಆ ಊರು ಕಾವಲು ಕಾಯ್ಕೊಂಡಿರ್ತಕ್ಕಂತ ಮಾರಿ ಯಾರು ಚಿಲ್ಕುಂದದ ಓಣಿಯಮ್ಮ ಈ ಮೈಸೂರು ದಳವಾಯಿ ಅರಸು ಬರುವ ದಂಡ ನೋಡಿಬಿಟ್ಟು ಓಡೋಡಿ ಬಂದಳಂತೆ ಆವಾಗ ಓಣಿಯಮ್ಮ ಆ ಓಣಿಯಮ್ಮ ಬರದ ನೋಡವರೇ ಮೈಸೂರವರು ಕಿಂದಕ್ಕೆ ಆಗು ಸರಿದು ನಿಂತವರೇ ಸೀರೆ ಕಾಸೆ ಕಟ್ಟಿಕೊಂಡು ಆ ಹೆಣ್ಣು ಮಕ್ಕಳು ನುಗ್ಗಿದರಲ್ಲೋ ಮೈಸೂರು ದಂಡಿಗೆ ಆ ಮೊರೆಗೂ ನುಗ್ಗಿತು ಮೈಸೂರು ದಂಡಿಗೆ ಆ ಹೆಣ್ಣು ಮಕ್ಕಳು ಕುಸುತ ಲಡಾಯಿ ಬೇಕೆಂದು
ನೋಡಿರಪ್ಪ ಬಂದು ಫಿರಂಗಿಯ ಕುಸಾಲ ಫಿರಂಗಿ ಒಡೆದರಾಗ ದವಾಯಿ ಮಾತ ಅಯ್ಯ ಬೆನ್ನತ್ತಿ ಮೇಗಳ ಹೋಗಿ ಬರುತ್ತಾರೆ ಉಂಟ ಸೀರೆ ಕಾಸೆ ಕಟ್ಟಿಕೊಂಡು ಆ ಹೆಣ್ಮಕ್ಳೆಲ್ಲ ನುಗ್ಗಿದ್ರಂತೆ ಮೈಸೂರು ದಂಡೊಳಕ್ಕೆ ಮರ್ರೆಂದು ನುಗ್ಗುತ್ತಾ ಮೈಸೂರು ದಂಡಿಗೆ ಆ ಹೆಣ್ಮಕ್ಳು ಕುಸುರುತ್ತಾ ಕುಡಾಯಿತ ಬರ್ರಂತ ಬರ್ತಾ ಇರೋರಂತೆ ಆ ಹೆಣ್ಮಕ್ಳೆಲ್ಲ. ಆವಾಗ ಸ್ವಾಮಿ ಪ್ರಜೆಗಳೆಲ್ಲ ಎಚ್ಚರವಾಗಲಿ ಚಿಲುಕುಂದದೊಳಗೆ ಹೊಡಿರಪ್ಪ ಒಂದು ಕುಸಾಲ್ ಫಿರಂಗಿ ಅಂತಂತೇಳಿ ಮೈಸೂರು ದಳವಾಯರ್ಸು ಯಾವಾಗ ಫಿರಂಗಿ ಹೊಡೆಸಿದ್ರು ಕುಸಾಲ್ ಫಿರಂಗಿ ಹೊಡೆದಾಗ ಎದ್ದಾಗ ದಳವಾಯ ಮಾತು ನನ್ನ ಬೆಟ್ಟದ ಮೇಗಳ ದೇವಿ ಗರ್ವಾಯ್ತಂತೆ. ಬೆಟ್ಟದ ಮೇಗಳ ಚಾಮುಂಡ ಮನೆಗೆ ಬರವಾಯ್ತಲ್ಲ ದಳವಾಯಿಗೂ ಚಾಮುಂಡಮ್ಮ ಪ್ರೇಮ ಇಟ್ಕೊಂಡು ಚಾಮುಂಡಮ್ಮ ಅವಳು ಪರ್ವತಿ ರೂಪದಲ್ಲಿ ಬರುತ್ತಾಳೆ ಖುಷಿಯಾಗಿ ಉಪ್ಪಿರಂಗಿ ಹೊಡೆದಾಗ ಚಾಮುಂಡಮ್ಮ ಗಂಡಸರಿಗೆಲ್ಲ ನಿದ್ದೆ ಕೊಟ್ಟಳಲ್ಲೋ ಗಂಡಸರಿಗೆಲ್ಲ ನಿದ್ದೆ ಕೊಟ್ಟವಳೆ ಚಾಮುಂಡಮ್ಮ ಹೆಂಗಸರಿಗೆಲ್ಲ ಎತ್ತರ ಕೊಟ್ಟವಳೆ ಗಂಡಸರಿಗಿಂತ ಆಸಕ್ತಿ ಕೊಟ್ಟವಳೆ ಆ ಹೆಂಗಸರೆಲ್ಲ ಮುಖ್ಯ ವಜ್ರಾವಲಕ್ಕೆ ಬರುತ್ತಾರೆ ಬಂದು ಇಲ್ಲವಲ್ಲೋ ಆ ಹೆಂಗಸರತ್ತ ಆರು ಕತಿಗಳು ಮೆರುಕತಿಗಳಲ್ಲೋ ಅರ್ಕಾಡಿ ಮೆರ್ಕಾಡಿನೆಲ್ಲ ತಕ್ಕಂಡವ್ರೆ ಆ ಹೆಂಗಸರೆಲ್ಲ ಅಯ್ಯ ಕುಟ್ಟು ಒನಕೆ ಕೈಯಲ್ಲಿ ಹಿಡಿದವರೇ ಆ ಹೆಂಗಸರೆಲ್ಲ ತಂದ ನಾನ ತಂದನ ಅಯ್ಯ ಕುಟುಂಬನಿಗೆ ಕೈಯಲ್ಲಿ ಹಿಡ್ಕೊಂಡು ತಿಳ್ಕೊಂಡದ ಹೆಂಗಸರು ಅಟ್ಟಾಡಿಕೊಂಡು ಸೈನ್ಯ ಹೊಡೆದಾರು ಯಾವಾಗ ಮೈಸೂರು ರಾಣಿ ಆ ಚಿಲುಕುಂದಕ್ಕೆ ನುಗ್ತೋ ಓಣಿಯಮ್ಮ ನುಗ್ಗಿ ಗಂಡಸರಿಗೆಲ್ಲ ಚಾಮುಂಡಮ್ಮ ಗಂಡಸರಿಗೆಲ್ಲ ನಿದ್ರೆ ಕೊಟ್ಬಿಟ್ಲಂತೆ ಹೆಂಗಸರಿಗೆಲ್ಲ ಹೆಸರು ಕೊಟ್ಬಿಟ್ಟು ಹೆಂಗಸರು ಗಂಡಾಳಿಗಿಂತ ಕಚ್ಚೆ ಕಟ್ಕೊಂಡು ಉಳ್ಕೋಲ್ ತಗೊಂಡು ಮೆರಕಟ್ಟಿ ತಗೊಂಡು ಕುಟ್ಟು ಒನಕೆ ತಗೊಂಡು ಮೈಸೂರು ರಾಣಿಗೆ ನುಗ್ಗಿ ಅಯ್ಯ ಮೈಸೂರು ರಾಣಿನೆಲ್ಲ ಚೆಲ್ಲ ಪಿಲ್ಲಿ ಮಾಡ್ತವರಲ್ಲೋ ಚಿಲುಕುಂದದವರು ಅಯ್ಯ ಹೆಂಗಸರ ಮಾಡುವ ಕುಸ್ತಿ ನೋಡವರೇ ದೂರ ಅಂತೇಳಿ ಪಿರಂಗಿ ಹೊಡೆದೇವೋ ಎಲ್ಲೋ ಪಾಪಿ ಹೆಂಗಸರು ಮೇಲೆ ಯುದ್ಧ ಮಾಡಬಾರು ಸ್ವಾಮಿ ಸಂದೆ ಮಾಡವರೇ ಆ ಹೆಂಗಸರ ಮೇಲೆ ಅಯ್ಯ ನಿಮ್ಮ ಅಭಿಪ್ರಾಯ ಮೊದಲೇ ಹೇಳ್ರಯ್ಯ
ಅಭಿಮಾನವಾಯ್ತದೆ. ಯಾವಾಗ ಎಲ್ಲೋ ಪಿರಂಗಿ ಹೊಡಿಸ್ತೇನೋ ಮೈಸೂರು ದಳವಾಯಿ ಹೆಂಗಸರ ಜೊತೆಲಿ ಕುಸ್ತಿ ಮಾಡುವ ಅಂತ ಯಾವಾಗ ಈ ಚಿಲುಕುಂದದ ಹೆಂಗಸರು ಕಚ್ಚೆ ಕಟ್ಕೊಂಡು ಯುದ್ಧ ಮಾಡಕ್ ಬಂದ್ರು, ಆಗ ಮಾ ಸ್ವಾಮಿಯವ್ರು ಹೇಳಿದ್ರಂತೆ ದಳವಾಯರ್ಸವರು, ಮಂತ್ರಿ ರಾಣಿರ ಮೇಲೆ ರಣರಂಗ ಮಾಡಿದ್ರೆ ನನ್ನ ಮಂತ್ರಿ ರಾಜರಿಗೆ ಅವಮಾನ ಆಯ್ತದಲ್ಲಪ್ಪ, ಈ ಮೈಸೂರು ದಳವಾಯರ್ಸ ಬಂದು ಹೆಂಗಸರ ಜೊತೆಲಿ ಜಗಳ ಮಾಡ್ತವನಲ್ಲ ಅಂತ ನಮ್ಗೆ ಅವಮಾನ ಆಯ್ತದಲ್ಲ ಅಂತ ಹೇಳಿ ಆವಾಗ ಮಂತ್ರಿಯ ಪಕ್ಕಕ್ಕೆ ಕರೆದನು ದಳವಾಯಿ ಅರಸು. ಮತ್ತೆರುವಾಗ ನುಡಿದನ ರಂಡೆ ಮುಂಡರೆ ಹೆಚ್ಚು ಕಾಣ್ರಪ್ಪ ಈ ರಾಜ್ಯದೊಳಗೆ ಮಾರಿದಂತ ಶ್ರೀಯರು ಕಾಣಪ್ಪ. ಒಂಬತ್ತು ಸಾವಿರ ಎಂಟು ಬಂದ್ರದ್ದು ಇಲ್ಲಿ ಕುಂದದೊಳಗೆ ಇವರು ಸೈನ್ಯನೆಲ್ಲ ಬಳಸು ಮುತ್ತಂದ್ರು. ಪುಟ್ಟಾರು ಮನೆಗೆ ಕೈಯಲ್ಲಿ ಹಿಡ್ಕೊಂಡು ನಮ್ಮ ದೊರೆ ಸೈನ್ಯದ ಪಟ್ಟೆಲೆದರು ಕೇಳಿಕೊಳ್ಳದಾರು. ಇವರ ಕರ್ಕೊಂಡು ಬಂದಿರೋ ದಳವಾಯಿ ಒಲಿಬೇಕು ಅಂತೇಳಿ ನಮ್ಮ ದಳವಾಯಿ ಬಳಸು ಮುತ್ತಿಗೆ ಆದ್ರಂದು ಅಯ್ಯ ಧರ್ಮದ ತಳವಾಯಿ ಕುದುರೆವಾದ ಸರಣಿ ಮಾಡುವರೇ. ಅಯ್ಯ ರಾಣಿನ ಕೈಲಿ ನಾನು ಒಲಿಸಿಕೊಂಡ್ರೆ ನನ್ನ ಭೂಗಮಲ್ಲ ಈ ತಳವಾಯಿಗೆ ಅವಮಾನ ಆಯ್ತಾರೆ. ಅಯ್ಯ ಕುದುರೆ ಮೇಲೆ ಆವೇಶ ಬಂದಳು. ಈ ದೊರೆಯು ನಾನು ಒಡಿಸಬಾರ್ದೆಂದು ತಾಯಿ ಚಾಮುಂಡಮ್ಮ ಆ ಕುದುರೆ ಏರುವ ಜ್ಞಾನ ಕೊಟ್ಟವಳೇ. ಹೋಗಮಲ್ಲ ಗಾಡಿ ಪಾಳ್ಯದ ಉಣ್ಣೂರು ಸೇರಿತು. ಅಯ್ಯ ಗಾಡಿ ಪಾಳ್ಯದ ಉಸುರು ಸೇರಿತು ಆ ಕುದುರೆ ಉಸುರ ಹತ್ರ ಬಂದು ನಿಂತೈತೆ. ಆಗ ಕುದುರೆ ಹೊತ್ತು ಸ್ವಾಮಿ ದಳವಾಯರ್ಸವ್ರನ್ನ ಕುದುರೆ ಹೊತ್ಕೊಂಡು ಗಾಡಿ ಪಾಳ್ಯದ ಉಣಸೂರು ಹತ್ರ ಬಂದ್ ನಿಂತಿರದಂತೆ. ಗಾಡಿ ಪಾಳ್ಯದ ಉಣಸೂರು ಒಳಗೆ ಒಳೆ ಕೆರೆಯಲ್ಲಿ ಪಾಳು ಚೌಡಿಯಂತೆ ಪಾಳು ಚೌಡಿ ಒಳಗೆ ಇಳಿದ ದಳವಾಯಿ ಹಿಡಿದು ಕಟ್ಟಿದರು ಕಲ್ಲು ಕಂಬಕ್ಕೆ ತನ್ನ ಸೇಜೆಯ ದಂಡು ದಾಳಿ ಎಲ್ಲ ಮಂತ್ರಿ ಮಾರ್ಬಲವೆಲ್ಲ ತನ್ನ ಸೈನ್ಯ ಸಾಧನೆ ಸೈನ್ಯ ಚೆಲ್ಲ ಪಿಲ್ಲಿ ಆಯ್ತಲ್ಲಂತ ಹೇಳಿ ಪರಮಾತ್ಮ ತಾಯಿ ತಂದೆ
ಅಯ್ಯೋ ತಾಯಿ ತಂದೆ ನೀವೇ ಗತಿ ಅಂತೇಳಿ ಚಾಮುಂಡಮ್ಮನಿಗೆ ಕೈಯ ಮುಗಿದನಂತೆ ದಳವಾಯಿ ಅರಸು ಕೈಯಂತಿ ಮುಗಿದನಲ್ಲೋ ದಳವಾಯಿ ಅರಸು ಶಿವನೇ